ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ಸರ್ ಸಿಎಂ ಗೋಪಾಲಗೌಡ ಸರ್ ನೀವು ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿರೋ ಸರ್ ಹೆಸಕಲ್ ಗ್ರಾಮ ಪಂಚಾಯತಿ ಸರ್ ನೀವು ಗೆದ್ದಂತ ಸಂದರ್ಭದಲ್ಲಿ ಟೋಟಲ್ ಓಟ್ ಎಷ್ಟಿತ್ತು ಸರ್ ಮೊದಲು ಸರಿ ನೀವು ಫಸ್ಟ್ ರಾಜಕೀಯ ಜೀವನಕ್ಕೆ ಕಾಲಿಟ್ಟಿಂದ ಇಲ್ಲಿ ತನಕ ಎಷ್ಟೆಷ್ಟು ರಾಜಕೀಯ ಎದುರಿಸಿದಿರಾ ಹೇಳಿ ಸರ್ ಐದು ಸಾರಿ ಈ ಗ್ರಾಮ ಪಂಚಾಯತಿ ಐದು ಸಾರಿ ಚುನಾವಣೆಯಲ್ಲಿ ಭಾಗವಹಿಸಿದ್ದೀನಿ ಐದು ಸಾರಿನಲ್ಲಿ ಐದು ಸಾರಿನೂ ಗೆದ್ದಿದ್ದೀನಿ ಆರು ಸಾರಿ ಎಲೆಕ್ಷನ್ ಆಗಿದೆ ಅದನ್ನು ಒಂದು ಸಾರಿ ಪರವಾಗಿದ್ದೀನಿ ಸರಿ ಸರ್ ಈ ಗೆದ್ದಂಥ ಸಂದರ್ಭದಲ್ಲಿ ಈ ವರ್ಷದ ರಾಜಕೀಯ ಸರ್ರೆ ಟೋಟಲ್ ಓಟ್ ಎಷ್ಟು ಬಿದ್ದಿದೆ ಸರ್ ನಿಮಗೆ ನನಗೆ ಟೋಟಲ್ ಓಟ್ಸ್ ನಾನು ಹೊಡಿಸಿದ್ರೆ ಇಲ್ಲಿ ಎಷ್ಟು ಲೀಡಿಂಗ್ ಆಗಿದ್ರಿ ಸರ್ 122 ಸರ್ ತಮ್ಮನ್ನು ಯಾವ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೀರಾ ಕಾಂಗ್ರೆಸ್ ಪಕ್ಷ ಸರ್ ನೀವು 48 ವರ್ಷದಿಂದ ರಾಜಕೀಯ ಒಡನಾಟದಲ್ಲೇ ಇದ್ದೀರಾ ಹೇಗೆ ಅನಿಸ್ತಿದೆ ಸರ್ ರಾಜಕೀಯ ಜೀವನ ರಾಜಕೀಯ ಜೀವನ ಹಿಂದೆ ಒಳ್ಳೆ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ನಡ್ಕೊಂಡು ಒಳ್ಳೆ ಚೆನ್ನಾಗಿ ಅಭಿವೃದ್ಧಿ ಕಾರ್ಯಕ್ರಮಗಳು ಎಲ್ಲ ನಡೆದವು ಆದರೆ ಇತ್ತೀಚೆಗೆ ಸ್ವಲ್ಪ ಬೇರೆ ಬೇರೆ ಇದರಲ್ಲಿ ಸರ್ಕಾರ ಮಟ್ಟದಲ್ಲಿ ಇರತಕ್ಕಂಥ ಸಚಿವರಾಗಲಿ ಇನ್ನೂರಾಗಲಿ ಎಲ್ಲ ಭ್ರಷ್ಟಾಚಾರಗಳನ್ನು ಕೇಳಿ ಬರ್ತಾ ಇದ್ದು ನಮ್ಮ ಕಾಂಗ್ರೆಸ್ ಬಗ್ಗೆ ಒಂಥರ ಕೆಟ್ಟ ಪರಿಣಾಮ ಬೀರ್ತಾ ಇದೆ ಹಾಗಾಗಿ ಈ ಪರಿಣಾಮ ಸುಮಾರು 10 ವರ್ಷದ ಈಚೆಗೆ ಈ ರಾಜಕೀಯದ ಏನು ಧ್ರುವೀಕರಣದಲ್ಲಿ ನಮ್ಮ ಏನು ಕಾಂಗ್ರೆಸ್ ಪಕ್ಷದಲ್ಲಿ ಗುಂಪುಗಾರಿಕೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೋಲೇ ಇರಲಿಲ್ಲ ಆದರೆ ಗುಂಪುಗಾರಿಕೆ ಕಾಲೆಳೆತ ಇವೆಲ್ಲ ನಡೆದು ಬೇರೆ ಪಕ್ಷಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಸರ್ ನೀವು ಹಳವ ಆ ಕಾಲದಿಂದ ರಾಜಕೀಯ ಒಡನಾಟದಲ್ಲೇ ಇದ್ದಾವೆ ಸರ್ ಆಗಿನ ರಾಜಕೀಯಕ್ಕೆ ಈಗಿನ ರಾಜಕೀಯ ಏನು ಸರ್ ಹಿಂದಿನ ರಾಜಕೀಯನೇ ಭಾರಿ ಉತ್ತಮವಾಗಿ ಇತ್ತು ಅಂತ ನನ್ನ ಆ ರಾಜಕೀಯದಲ್ಲಿ ಭ್ರಷ್ಟಾಚಾರ ಜಾಸ್ತಿ ಇರಲಿಲ್ಲ ಇರಲಿಲ್ಲ ಈ ರಾಜಕೀಯ ಜಾಸ್ತಿ ಇದೆ ಸರ್ ನೀವು ಗೆದ್ದು ಇವಾಗ 3 ವರ್ಷ ಆಗಿದೆ ಸರ್ ಈ ವರ್ಷದಲ್ಲಿ ನೀವು ಅಲ್ಲಿ ಗೆದ್ದಾಗಿಂದ ಇಲ್ಲಿ ತನಕ ಏನೇನು ಕಾರ್ಯಕೆಲಸಗಳು ಮಾಡ್ತಾ ಬಂದಿದ್ದೀರಾ ಸರ್ ನಿಮ್ಮ ಗ್ರಾಮಕ್ಕೆ ಈ ಗೆದ್ದಾಗಿದ್ದರಿಂದ ಇರ್ತಕ್ಕಂಥ ಬರ್ತಕ್ಕಂಥ ನಮ್ದೇನಿದೆ ಉದ್ಯೋಗ ಭರವಸೆ ಯೋಜನೆ ಇರ್ಬೋದು 13ನೇ ಹಣಕಾಸು ಇರ್ಬೋದು ಅಥವಾ 20% ಬರ್ತಕ್ಕಂಥ SHF ಫಂಡ್ ಇರ್ಬೋದು ಅಥವಾ ಇದು ನಮ್ಮ ಏನು ಮನೆಗಳದ್ದು ಬಸವ ಇರ್ಬೋದು ಇಂದಿರಾವಾಸ್ ಇರ್ಬೋದು ಇವೆಲ್ಲ ಮನೆಗಳದ್ದು ಸಮರ್ಪವಾಗಿ ಹಂಚಿಕೊಂಡು ಬರ್ತಕ್ಕಂಥ ಅನುದಾನದಲ್ಲಿ ಪಾಕ್ಷೇಡಿಗಳಿರ್ಬೋದು ಮೋರಿಗಳಿರ್ಬೋದು ಇನ್ನೊಂದು ಕೃಷಿಕರಿಗೆ ಅಂತಕ್ಕಂಥ ಸವಲತ್ತುಗಳೆಲ್ಲ ಕೊಟ್ಕೊಂಡು ಮಾಡ್ಕೊಂಡು ಬರ್ತಾ ಇದ್ದೀವಿ ಇನ್ನು ನಿಮ್ಮ ಅವಧಿ ಸರ್ ಇನ್ನು 18 ತಿಂಗಳು ಉಳಿದಿದೆ ಅಲ್ಲಿ ತನಕ ನಿಮ್ಮ ಗ್ರಾಮಕ್ಕೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಸರ್ ಇನ್ನೂ ಮಾಡಬೇಕು ಸರ್ ಭಾರಿ ಎಲ್ಲ ಊರಿನಲ್ಲಿ ಇನ್ನೂ ಸಾಕಷ್ಟು ಹಣ ಸಿಗ್ತಾ ಇಲ್ಲ ಗೌರ್ಮೆಂಟಿಂದ ಅನುದಾನ ಸಾಲ್ತಾ ಇಲ್ಲ ಅಂತ ಅನುದಾನ ಸಾಲ್ತಾ ಇಲ್ಲ ಅನುದಾನ ಇದ್ದರೆ ಎಷ್ಟೋ ಇನ್ನೂ ಪಾಪ ಕಾಲೋರಿಗಳಿಗೆ ಬಾಕ್ಷಿಗಳಾಗಿಲ್ಲ ಆಮೇಲೆ ಮೋರಿಗಳಾಗಿಲ್ಲ ಆಮೇಲೆ ಎಷ್ಟೋ ಮನೆಗಳಿದ್ದಾಗಿಲ್ಲ ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ನಾವು ಬೇಡಿಕೆ ಇಡುತ್ತೇ ಇದ್ದೀವಿ ಈಗಲೂ ಇನ್ನು ಕುಡಿಯೋ ನೀರಿನ ಸಮಸ್ಯೆ ಇದೆ ಇಂದಿರಾನಗರದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಮತ್ತು ಅದಕ್ಕೂ ಪ್ರಪೋಸಲ್ ಕೊಟ್ಟಿದ್ದೀವಿ ನೋನ್ ಟ್ಯಾಂಕಿಗೋಸ್ಕರ ಆಮೇಲೆ ಸುಭಾಷ್ ನಗರ ಅಲ್ಲೂ ಅಷ್ಟೇ ಹೀಗೆ ಎಲ್ಲ ಮುಂಚೆ ಏನೇನಿತ್ತು ಅದೆಲ್ಲ ಅಭಿವೃದ್ಧಿಪಡಿಸ್ಬೇಕು ಅಂತ ನಮ್ಮ ತಲೆಯಲ್ಲಿದೆ ಆದರೆ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನ ಈವರೆಗೂ ಬಂದಲ್ಲ ಸರ್ಕಾರದಿಂದ ಅನುದಾನ ಆಗ್ಬಿಟ್ಟು ಬಂದರೆ ನಿಮ್ಮ ಗ್ರಾಮಕ್ಕೆ ನೀವು ಯಾವುದಕ್ಕೆ ಜಾಸ್ತಿ ಕುಡಿಯೋ ನೀರು ನೈರ್ಮಲ್ಯ ಇವೆರಡಕ್ಕೆ ನಂದು ಹೆಚ್ಚಿಗೆ ತುಂಬ ತೊಂದರೆ ಇದೆ ಸರ್ ಇಲ್ಲಿ ಕುಡಿಯೋ ನೀರಿಗೆ ಕುಡಿಯೋ ತೊಂದರೆ ಸರ್ ನೀವು ರಾಜಕೀಯಕ್ಕೆ ಬರಬೇಕಾದ್ರೆ ಗುರುಗಳು ಅಥವಾ ಸ್ಫೂರ್ತಿ ಅಂದ್ಬಿಟ್ಟು ಯಾರು ಇದ್ದಾರಾ ನಿಮಗೆ ನಮ್ಮ ಚಿಕ್ಕಪ್ಪ ಒಬ್ಬರು MLA CA ಚಂದ್ರೇಗೌಡರು ಅಂತವ್ರು ಎಕ್ಸ್ಪರ್ಟ್ ಅವರು ಅವರೇ ಫಸ್ಟ್ MLA ಚಿಕ್ಕಮಗಳೂರು ಸರ್ ನಿಮ್ಮ ಫ್ಯಾಮಿಲಿಯಲ್ಲಿ ನೀವು ಮೊದಲಿಂದಾನು ರಾಜಕೀಯದಿಂದ ಬಂದಿದ್ದ ಅಥವಾ ನೀವು ನಿಮ್ಮಿಂದ ರಾಜಕೀಯ ಸ್ಟಾರ್ಟ್ ಆಗಿಲ್ಲ ನಮ್ಮ ಕುಟುಂಬದಲ್ಲೇ ಫಸ್ಟ್ ಇಂದ ರಾಜಕೀಯ ಟೋಟಲ್ ಇಂದ ಪೊಲಿಟಿಕಲ್ ಫ್ಯಾಮಿಲಿ ಸರ್ ನಿಮ್ಮ ಜೊತೆಗಿರೋ ಮೆಂಬರ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನಾವು ಜನಗಳಿಗೆ ನೀವು ಸೇವೆ ಮಾಡಬೇಕು ಬಡವರಿಗೆ ಯಾವುದೇ ಕಷ್ಟ ಸಮಸ್ಯೆ ಸ್ಪಂದಿಸಬೇಕು ಅವರಿಗೆ ಅದು ಬರೀ ಗ್ರಾಮದ ಅಭಿವೃದ್ಧಿ ಒಂದೇ ಅಲ್ಲ ಅವರಿಗೆ ಪಾಪ ವಿಕಲಚೇತನರು ಅಂಗವಿಕಲರಿರ್ಬೋದು ಅಥವಾ ಇನ್ನೊಂದಿರ್ಬೋದು ಅಥವಾ ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಇರ್ಬೋದು ಬೇರೆ ಬೇರೆ ಟೈಪಲ್ಲಿರ್ಬೋದು ಎಲ್ಲ ಥರ ಸಹಕಾರ ನೀಡ್ಕೊಂಡು ಒಳ್ಳೆಯ ತಗೊಳ್ಬೇಕು ನೀವು ಒಳ್ಳೆಯ ರೀತಿ ನಡ್ಕೊಂಡು ಇನ್ನು ಮುಂದೆ ಬರ್ತಕ್ಕಂಥ ಇದಕ್ಕೆ ಅಂತೇಳಿ ನನಗೆ ನನ್ನ ಗ್ರಾಮ ಪಂಚಾಯತ್ ಒಬ್ಬನೇ ಹಿರಿಯನು ಎಲ್ಲದರಿಗಿಂತ ಕಿರಿಯರು ಅಂತಕ್ಕಂಥದ್ದು ಅವರಿಗೆಲ್ಲ ಅಭಿವಾದನ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ಸರ್ ನಿಮ್ಮ ಗ್ರಾಮದ ಜನತೆಯ ಜೊತೆ ನಿಮ್ಮ ಸಂಪರ್ಕ ಯಾವ ಥರ ಇದೆ ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಯಾವ ಥರ ಸ್ಪಂದಿಸ್ತೀರಾ ಅವ್ರಿಗೆ ಎನಿ ಟೈಮ್ ಅವ್ರು ಯಾವುದೇ ಟೈಮಲ್ಲಿ ಒಂದು ಫೋನ್ ಮಾಡ್ಬೋದು ಅಥವಾ ಇಲ್ಲಿ ಬರ್ಬೋದು ಅದು ಕಷ್ಟ ಏನೇ ಇರ್ಬೋದು ಅದು ಹಾಸ್ಪಿಟ್ಲ್ ಇರ್ಬೋದು ಇನ್ನೊಂದು ಇರ್ಬೋದು ಸಮಸ್ಯೆ ಇರ್ಬೋದು ಪೊಲೀಸ್ ಇದ್ದರು ಏನೇ ಆಗಲಿ ನಮ್ಮ ಕೈಲಾದಂಥ ಸೇವೆಯನ್ನು ನಾವು ನಡೆಸ್ಕೊಂಡು ನೀವು ಸ್ಥಾನಕ್ಕೆ ಬರೋಕ್ಕೆ ಗ್ರಾಮದ ಜನತೆನೇ ಕಾರಣ ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಕೃತಜ್ಞತೆ ಹೇಳ್ಬಿಡಿ ಸರ್ ನಮ್ಮ ಕಡೆಯಿಂದ ಒಂದು ಕೃತಜ್ಞತೆ ಹೇಳ್ಬಿಡಿ ಸರ್ ನಿಮ್ಗೆ ಗೆಲ್ಸಿರೋ ಸ್ಥಾನ ಹೌದು ಹೌದು ಅದಕ್ಕೆ ನಾನು ಹೇಳ್ತಾ ಇರೋದು ಏನಂದರೆ ಈ ಮಟ್ಟಕ್ಕೆ ನಾವೆಲ್ಲ ಬೆಳೆದಿರ್ಬೇಕಾದ್ರೆ ನಮ್ಮ ಊರಿನ
ಏನು ಗ್ರಾಮಸ್ಥರಿದ್ದಾರೆ ಅವ್ರನ್ನೇ ಇಲ್ಲೇವರೆಗೂ ಅವರೇ ನಮ್ಮನ್ನು ಅಧಿಕಾರಕ್ಕೆ ಏರಿಸಿರೋದು ಇನ್ನೊಂದು ಮಾಡೋದು ನಮ್ಮ ಒಳ್ಳೆತನ ನೋಡ್ಕೊಂಡು ಇವತ್ತು ಸಹ ಯಾಕೆ ನನಗೆ ಈಗ 70 ವರ್ಷ ಆ 70 ವರ್ಷದಲ್ಲಿದ್ರೂ ಸಹ ನನಗೆ ನಾನು ಇನ್ನೂ ವಯಸ್ಸಾಗಿಲ್ಲ ಅನ್ನೋ ರೀತಿಯಲ್ಲೇ ಅವರೆಲ್ಲ ಕೆಲಸ ಕಾರ್ಯಗಳು ಮಾಡ್ಕೊಂಡು ಬರ್ತಾ ಇದ್ದೀನಿ. ಇದನ್ನು ಈಗ ನೀವು ಬಂದಿಷ್ಟೆಲ್ಲ ಕೇಳಿದ್ರೆ ನಾನು ನಿಜವಾಗಿ ಹೇಳ್ತೀನಿ, ನೀವಿಷ್ಟು ಕೇಳಿದ್ದು ನನಗೆ ಸಂತೋಷ, ನಾನು ನಿಮಗೆ ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಸರಿ ಸರ್, ನಮ್ಮ ಜೊತೆ ಇಷ್ಟು ಕಾಲ ಮಾತಾಡೋದಕ್ಕೆ ಧನ್ಯವಾದಗಳು.